ವಾಲ್ಯೂಮ್ ಸ್ಟಡಿ 5, ಚಾಪ್ಟರ್ 13, ಪೇಜ್ ನಂಬರ್ 250. ಈ ಭಾಗ್ಯಕರ ಸ್ಥಾನಕ್ಕೆ ತಮ್ಮ ಕರೆಯನ್ನು ಖಚಿತಪಡಿಸಿಕೊಂಡವರೆಲ್ಲರ ಮೇಲೆ ವಿಧಿಸಲ್ಪಟ್ಟಿರುವ ಷರತ್ತುಗಳು, ಪರಂತು ಒಂದು ಸಮಂಜಸವಾದ ಸೇವೆ ಮಾಡಲು ನಿರ್ಬಂಧಕ್ಕೊಳಗಾಗಿದ್ದಾರೆ ಮತ್ತು ಮೊಳಕೆಯಿಂದಾಗಲಿ ಪ್ರಾಮಾಣಿಕರಿಗೆ ದೈವ ಸ್ವಭಾವದ ಮಾನ, ಮಹಿಮೆ ಮತ್ತು ನಿರ್ಲಯತ್ವಗಳು ವಾಗ್ದಾನಿಸಲ್ಪಟ್ಟಿವೆ. ಆ ರೀತಿಯಲ್ಲಿ ಅವರು ಕೇಡು ವಿಜೃಂಭಿಸಿರುವ ಈ ಪ್ರಸ್ತುತ ಕಾಲದಲ್ಲಿ ಆತನ ಹೆಜ್ಜೆಜಾಡಿನಲ್ಲಿ ನಡೆಯುವುದರಿಂದ ಹಾಗೂ ಆತನ ವಿಮೋಚಕನ ಮಾದರಿಯನ್ನು ಅನುಸರಿಸುವುದರಿಂದ ಆತನ ಪಾಪದಲ್ಲಿ ಪಾಲುದಾರರಾದರೆ ಅತ್ಯಂತ ಉನ್ನತವಾದ ಹಾಗೂ ದೇವದೂತರುಗಳಿಗೂ ಮಿಗಿಲಾಗಿ ಘನತೆಗೆ ಅವರು ಪಾಲುದಾರರಾಗುತ್ತಾರೆ. ನಿರ್ಲಯತ್ವದ ನಿರೀಕ್ಷೆ ಮತ್ತು ಪ್ರತಿಯೊಂದು ವಾಗ್ದಾನ ಅಥವಾ ಸಲಹೆಯು ಕರ್ತನ ಮಾತುಗಳು ಈ ವಿಷಯವಾದ ಆಯ್ಕೆಗೊಂಡ ಸಭೆಯವರಿಗೆ ಅನ್ವಯವಾಗುತ್ತದೆ ಎಂಬುದನ್ನು ಗಮನಿಸಿರಿ. ನಮ್ಮ ಕರ್ತನು ಸೂಚಿಸಿರುವ ಈ ಜೀವವು ಸ್ವಯಂ ಸಿದ್ಧವಾದ ಜೀವಿತವಾಗಿದೆ ಎಂದು ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದನೋ, ಪೋಷಣೆಯ ಅವಶ್ಯಕತೆ ಇರದ ನಿರ್ಲಯತ್ವ ಹಾಗೆಯೇ ಮಗನು ಜೀವವುಳ್ಳವನಾಗುವಂತೆ ಮಾಡಿದನು. ಅಮರತ್ವ, ಯೋಹಾನ 5:26. ಹಾಗೂ ಆತನು ಯಾರಿಗೆ ಬೇಕಾದರೂ ಕೊಡಬಹುದು. ಆತನ ವಧು, ಆತನ ಸಭೆ ಪ್ಲಸ್ ಶರೀರದ ಸದಸ್ಯರು, ಅನ್ಯ ಜನರು ಸುವಾರ್ತೆಯ ಮೂಲಕವಾಗಿ ಕ್ರಿಸ್ತ ಯೇಸುವಿನಲ್ಲಿರುವವರಿಗಾಗಿ ಯಹೋದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುದಾರರು ಆಗಿದ್ದಾರೆ. ಎಫೆಸ 3:6 ಎಂಬ ಸತ್ಯವೇದದ ಮಾತುಗಳಿಂದ ತಿಳಿದು ಬರುತ್ತದೆ. ಕೆಳಗಣ ಎರಡು ಗ್ರೀಕ್ ಪದಗಳನ್ನು ನಿರ್ಲಯತ್ವ ಎಂಬುದಾಗಿ ಭಾಷಾಂತರಿಸಲಾಗಿದೆ. ಅಥಾತ್ನೇಸ್, ಇದು ಪ್ರಬಲವಾಗಿ ಮರಣವಿಲ್ಲದಿರುವಿಕೆ ಎಂಬ ಅರ್ಥ ನೀಡುತ್ತದೆ. ಈ ಪದವು ಕೆಳಗಣ ದೇವರ ವಾಕ್ಯದಲ್ಲಿ ಮಾತ್ರವೇ ಕಂಡುಬರುತ್ತದೆ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. 1 ಕೊರಿಂಥ 15:53. ಇಲ್ಲಿ ನಿರ್ಲಯತ್ವದಲ್ಲಿ ಸಭೆಯು ಪಾಲು ತೆಗೆದುಕೊಳ್ಳುವುದು ಎಂದು ಸೂಚಿಸಲಾಗಿದೆ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನರಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. 1 ಕೊರಿಂಥ 15:54. ಇದು ಅದೇ ಸಭೆಯ ಪ್ರಥಮ ಪುನರುತ್ಥಾನವನ್ನು ಸೂಚಿಸುತ್ತದೆ. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. 1 ತಿಮೋಥಿ 6:16. ಎಂದಿನಂತೆ ತಂದೆಯೊಂದಿಗೆ ಹೋಲಿಸುವುದನ್ನು ಹೊರತುಪಡಿಸಿ ಇದು ನಮ್ಮ ಕರ್ತನಾದ ಯೇಸುವಿಗೆ ಸೂಚಿತವಾಗಿದೆ. ಅಪ್ತರಿಸ ಅಂಡ್ ಅಪ್ತರ್ಟ್ರೋಸ್, ಅದೇ ಮೂಲದಿಂದ ಈ ಗ್ರೀಕ್ ಪದಗಳನ್ನು ಸಹ ನಿರ್ಲಯತ್ವ ಎಂಬುದಾಗಿ ಎರಡು ಬಾರಿ ಮತ್ತು ನಿರ್ಲಯ ಎಂಬುದಾಗಿ ಒಂದು ಬಾರಿ ಭಾಷಾಂತರಿಸಲಾಗಿದೆ. ಆದರೆ ಇದನ್ನು ಇನ್ನೂ ಉಚಿತವಾಗಿ ಕೆಡಿಸಲಾಗದಿರುವಕ್ಕೆ ಅಥವಾ ಕೆಡಿಸಲಾಗದ್ದು ಇನ್ಕ್ರಪ್ಷನ್ ಅಂಡ್ ಇನ್ಕರೆಟಿಬಲ್ ಎಂಬುದಾಗಿ ಭಾಷಾಂತರಿಸಬಹುದು. ಸಾಮಾನ್ಯವಾಗಿ ಲೆಕ್ಸಿಕೋಗ್ರೆಪ್ಸರ್ಸ್ ಇದನ್ನು ಈ ರೀತಿಯಲ್ಲೇ ಬಳಸುತ್ತಾರೆ. ಸತ್ಯವೇದದಲ್ಲಿನ ಈ ಕೆಳಗಂಡ ವಚನಗಳಲ್ಲಿ ಇವು ಕಂಡುಬರುತ್ತವೆ. ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ರೋಮಾಪುರದವರಿಗೆ 2:7. ದೇಹವು ಲಯ ವ್ಯವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯ ವ್ಯವಸ್ಥೆಯಲ್ಲಿ ಎದ್ದು ಬರುವುದು. 1 ಕೊರಿಂಥ 15:42. ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಲಾಗರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. 1 ಕೊರಿಂಥ 15:50. ಲಯವಾಗುವಾಗ ಈ ದೇಹವು ನಿರ್ಲಯತ್ವವನ್ನು ಅಪ್ತರಿಸ ಧರಿಸಿಕೊಳ್ಳುವುದು, ಮರಣಾಧೀನರಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. 1 ಕೊರಿಂಥ 15:53. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಅಪ್ತರಿಸ ಧರಿಸಿಕೊಂಡಾಗ 1 ಕೊರಿಂಥ 15:54. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯೂ ಇರಲಿ. ಅಪ್ತರಿಸ ಇನ್ಕ್ರಪ್ಷನ್ ಎಫೆಸದವರಿಗೆ 6:24. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ಅಪ್ತಸ್ಯ ಇನ್ಕ್ರಪ್ಟಿ ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. 2 ತಿಮೋಥಿ 1:10. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.